ರೈಲ್ವೆ ಸಚಿವಾಲಯ ರಾಷ್ಟ್ರೀಯ ಮಟ್ಟದಲ್ಲಿ ರಚಿಸಿರುವ ಪ್ರಯಾಣಿಕರ ಸೌಲಭ್ಯ ಸಮಿತಿ ಸದಸ್ಯರಾಗಿ ಕರ್ನಾಟಕದಿಂದ ಡಾ ಜಿವಿ ಮಂಜುನಾಥ್ ಮತ್ತು ಪಿ ಮಧುಸೂದನ್ ನೇಮಕ. ರೈಲ್ವೆ ಸಚಿವಾಲಯದ ರಾಷ್ಟ್ರೀಯ ಮಟ್ಟದಲ್ಲಿ ರಚಿಸಿರುವ ಪ್ರಯಾಣಿಕರ ಸೌಲಭ್ಯ ಸಮಿತಿ ಸದಸ್ಯರನ್ನಾಗಿ ಕರ್ನಾಟಕದಿಂದ ಡಾ ಜಿವಿ ಮಂಜುನಾಥ್ ಮತ್ತು ಮಧುಸೂದನ್ ಪಿ ಅವರನ್ನು ನೇಮಿಸಲಾಗಿದ್ದು, ಈ ಹಿನ್ನೆಲೆ ಡಾ ಜಿವಿ ಮಂಜುನಾಥ್ ರವರನ್ನು ಬಿಜೆಪಿ ಮುಖಂಡರು, ಅಭಿಮಾನಿಗಳು, ಹಿತೈಷಿಗಳು ಸೇರಿದಂತೆ ಹಲವಾರು ಮಂದಿ ಡಾ ಜಿವಿ ಮಂಜುನಾಥ್ ರವರನ್ನು ಸನ್ಮಾನಿಸಿ ಶುಭಾಶಯಗಳನ್ನು ತಿಳಿಸಿದರು. ಜಿವಿ ಮಂಜುನಾಥ್ ಅವರು, ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಬಿಜೆಪಿ ತಂಡದಿಂದ. ಇವತ್ತು ರೈಲ್ವೆ ಸಮಿತಿಯನ್ನು ರಚಿಸತಕ್ಕಂಥ ಒಂದು ಪ್ಯಾಸೆಂಜರ್ ಸೌಲಭ್ಯ ಸಮಿತಿಯಲ್ಲಿ ಅವರನ್ನು ಒಂದು ಸದಸ್ಯರಾಗಿ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಸಂತೋಷ ಆಗಿದೆ. ಇಂದು ನಮ್ಮ ಒಂದು ತಂಡದಿಂದ ಎಲ್ಲ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಹಾಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಅವಕಾಶ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಅವ್ರ ಕಡೆಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ಜನಕ್ಕೆ ಒಂದು, ಯಾಕೆಂದರೆ ರೈಲ್ವೆಯಲ್ಲಿ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ಸ್ವಚ್ಛತೆಗಳಾಗಿರ್ಬೋದು, ಇಲ್ಲ ಟಾಯ್ಲೆಟ್ಸ್ ಆಗಿರ್ಬೋದು, ಆಮೇಲೆ ಅಲ್ಲಿ ಬರ್ತಕ್ಕಂಥ ಪ್ಯಾಸೆಂಜರ್ಗೆ ಸೌಲಭ್ಯತೆಗಳು ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಒಳ್ಳೆ ರೀತಿಯಲ್ಲಿ ನಮ್ಮ ರಾಜ್ಯದಿಂದ, ಅದು ನಮ್ಮ ಹತ್ತಿರ ಭಾಗದಿಂದ ಸಿಕ್ಕಿರ್ತಕ್ಕಂಥ ನಾಯಕರು, ಅವ್ರಿಗೆ ಒಂದು ಡಾಕ್ಟರು ಆಗಿದ್ದಾರೆ, ಹಾಗೆ ಒಳ್ಳೆ ಕೂಡ ಎಜುಕೇಷನ್ ಅವರು ಪಡೆದಿದ್ದಾರೆ, ಒಳ್ಳೆ ಮಾಹಿತಿಗಳು ಕೂಡ ಇದೆ, ಆ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಜಿಲ್ಲೆಗೆ ಒಂದು ಸಂತೋಷದ ವಿಚಾರ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಬ್ಬರನ್ನು ಪ್ರಯಾಣಿಕರ ಸೌಲಭ್ಯ ಸಮಿತಿಯ ರಾಷ್ಟ್ರೀಯ ಪ್ರಯಾಣಿಕರ ಸೌಲಭ್ಯ ಸಮಿತಿಯ ಸದಸ್ಯರಾಗಿ ಇಬ್ಬರನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲೊಬ್ಬರು ನಮ್ಮ ಡಾಕ್ಟರ್ ಜಿ ವಿ ಮಂಜುನಾಥ್ ಮತ್ತು ಇನ್ನೊಬ್ಬರು ಮಧುಸೂದನ್ ಅಂತ. ಅದರಲ್ಲಿ ಜಿ ವಿ ಮಂಜುನಾಥ್ ಅವರ ಆಯ್ಕೆ ಆಗಿರೋದು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ತಾಲೂಕಿಗೆ ಹೆಚ್ಚಿನ ಖುಷಿ ಕೊಡ್ತದೆ. ಯಾಕಂದರೆ ಅವ್ರು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಈ ಭಾಗಕ್ಕೆ ಒಂದು ರೈಲ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಈ ಭಾಗಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಕೊಡುಗೆಗಳನ್ನು ಕೊಡ್ಬೋದು. ಆದ್ದರಿಂದ ಇವತ್ತು ನಾವೆಲ್ಲ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಬಂದು ಅವ್ರಿಗೆ ಒಂದು ಚಿಕ್ಕ ಅಭಿನಂದನೆ ಮಾಡ್ತಾ ಇದ್ದೀವಿ.